ಶನಿಮಠದ ದೇಗುಲಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ ಹಚ್ಚಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪಾಟೀಲ್ ಬೀರಾದಾರ್ ಎಂಬ ವ್ಯಕ್ತಿ ವಿರುದ್ಧ ದೂರು ದಾಖಲಾಗಿದೆ। ಈತ ಎಂಎಲ್ಸಿ ಅಂತ ಹೇಳಿಕೊಂಡು ಸರ್ಕಾರ ಜಾಗವನ್ನ ಕಬಳಿಸೋದಕ್ಕೆ ಯತ್ನಿಸಿದ್ದಾನೆ ಅಂತ ಹೇಳಲಾಗಿದೆ। ಹೀಗಾಗಿ ಈತನೇ ತನ್ನ ಸಹಚರರನ್ನ ಕರೆತಂದು ಮಠದ ಮೇಲೆ ಕೃತ್ಯ ಎಸಗಿದ್ದಾನೆ, ಅಂದ್ರೆ ಮಠಕ್ಕೆ ಬೆಂಕಿಯನ್ನ ಹಚ್ಚಿಸಿದ್ದಾನೆ ಅಂತ ದೂರು ದಾಖಲಾಗಿದೆ। ಶನಿ ಮಠದ ದೇಗುಲದ ಜಾಗ ಕಬಳಿಸುವ ಹುನ್ನಾರ ಪಾಟೀಲ್ ಬೀರಾಧರ್ ಎಂಬ ವ್ಯಕ್ತಿಯಿಂದ ನಡೆದಿದೆ। ಇನ್ನು ಈತ ತಾನು ಎಂಎಲ್ಸಿ ಅಂತ ಹೇಳ್ಕೊಂಡು ಬಂದು ಸರ್ಕಾರಿ ಜಾಗವನ್ನ ಕಬಳಿಸೋದಕ್ಕೆ ಯತ್ನಿಸಿದ್ದಾನೆ, ತನ್ನ ಸಹಚರರೊಂದಿಗೆ ಬಂದು ಈತನೆ ಮಠಕ್ಕೆ ಬೆಂಕಿ ಹಚ್ಚಿದ್ದು ಅಂತ ಈಗ ಪಾಟೀಲ್ ಬೀರಾಧರ್ ಎಂಬ ವ್ಯಕ್ತಿ ವಿರುದ್ಧ ದೂರು ದಾಖಲಾಗಿದೆ। ಶನಿ ಮಠದ ಸ್ವಾಮೀಜಿ ರುದ್ರೇಶ್ರಿಂದ ಹಾಗೂ ಧರ್ಮದರ್ಶಿ ರಾಜೂರಿಂದ ಈ ಬಗ್ಗೆ ಕೆಆರ್ಎಸ್ ಪೊಲೀಸರಿಗೆ ದೂರನ್ನ ನೀಡಲಾಗಿರುವಂತದ್ದು। ಹಾಗೆ ಕೃತ್ಯ ಎಸಗಿದ ಆರೋಪಿಗಳ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಿ ಮಠಕ್ಕೆ ರಕ್ಷಣೆ ನೀಡುವಂತೆ ಇಲ್ಲಿ ಸ್ವಾಮೀಜಿ ಮನವಿಯನ್ನ ಮಾಡಿಕೊಂಡಿದ್ದಾರೆ। ಹೊರಡಿದ್ದು ಈ ಆಶ್ರಮದಲ್ಲಿ ಚಂದ್ರ ಮೇಡಮ್ ಅಂತಿದ್ದಾರೆ, ಅವ್ರನ್ನ ಆಶ್ರಮ ನೋಡ್ಕೊತಿದ್ದಾರೆ, ಗುರುಜಿಯವರು ಆಶ್ರಮ ನೋಡ್ಕೊತಾರೆ। ನಾವು ಆಶ್ರಮನ ಗುರುಜಿಯವರು ವಹಿಸ್ಬಿಟ್ಟಿದ್ದೀವಿ ಸುಮಾರು ವರ್ಷದಿಂದ, ನಾ ಇಲ್ಲಿ ಬರ್ತಾ ಇಲ್ಲ ಈಗ, ಯಾಕೆಂದರೆ ಸುನೀಲ್ ಬಿರಾದರ್ ಪಾಟೀಲ್ ಮೇಲೆ ಅವನಿಗೆ ನಮಗೂ ರಾಜ್ಯ ನಡೀತಾ ಇದೆ, ಅವ್ನು ನಮಗೆ ಕೊಲೆ ಬೆದರಿಕೆ ಹಾಕ್ತಾನೆ। ನಾನು ಒಬ್ಬನಿಗೆಲ್ಲ ಸ್ವಾಮೀಜಿಗೆ ಅಮ್ಮ ಲೇಡೀಸ್ಗೆ ಕೊಲೆ ಬೆದರಿಕೆ ಹಾಕಿ ಅಮ್ಮನಿಗೆ ಆಸಿಡ್ ಹಾಕ್ತೀನಿ ಅಂತ ಎದುರಿಸಿ ಅವನು ದೊಡ್ಡ ಇಶ್ಯೂ ಮಾಡಿದ್ದಾನೆ ಇಲ್ಲಿ। ಇದು ಸ್ಟೇ ಇದೆ ಜಾಗದಲ್ಲಿ, ಸ್ಟೇ ಇದ್ರೂ ಬಂದು ಚಪ್ಪಲಿ ಕಾಲ ಬಂದು ಇದೆಲ್ಲ ಓಡಾಡ್ಕೊಂಡು ನಾನು ಉಲ್ಮೇದಲ್ಲಿ ಹೋಗಿ ನಾನೆಲ್ಲ ಇರ್ಕೊಂಡು ರೌಡಿಗಳು ಕರ್ಕೊಂಬಂದು ಎಲ್ಲ ತೋರಿಸಿದ್ದನ್ನ ಅನುಮಾನ ಅದೇ ಆಮೇಲೆ ಅನುಮಾನ ಬಂದಿರೋದು ನಮಗೆ। ಏನಾ ಈ ಮಠದ ಜಾಗವನ್ನು ದೇವತನ ಮಾಡುವಂತ ಸುನೀಲ್ ಬೀದರ್ ಅಂತ ಒಬ್ಬರಿದ್ದಾರೆ, ಅವರು ತುಂಬ ನಮಗೆ ಬೆದರಿಕೆ ಹಾಕಿ ದೇವಸ್ಥಾನದೊಂದು ಮಠನೊಂದು ಆಸ್ತಿ ಇಲ್ಲಂದು ಅಂತ ತುಂಬ ದಿನದಿಂದ ಬೆದರಿ ಕೊಲೆ ಬೆದರಿಕೆನ ಹಾಕಿ 10,000 ಕೊಟ್ಟರೆ ಕೊಲೆ ಮಾಡೋ ವ್ಯಕ್ತಿ ಇದ್ದಾರೆ ನಮ್ಮಲ್ಲಿ, ಬಿಡ್ರಿ ನೀವವರು ಹಾಳಾಗಿದ್ದೀರಿ ನಮ್ಮ ಜಮೀನು ಕಾಯಕ್ಕೆ ಅಂತ ಇನ್ನಾಚರ ಮಾತಾಡಿ ನಿನ್ನೆ ಕೂಡ ಬಂದು ಗಲಾಟೆ ಮಾಡೋಗಿದ್ದಾರೆ। ಇದಕ್ಕಿದ್ದಾಗೆ ನಿನ್ನೆ ಸಂಜೆ 7:00 to 7:10 ಸಮಯದಲ್ಲಿ ನನ್ನ ಮಠದಾಗೆ ಗೋಗಿದ್ದಂಥ ಮೇವನ್ನು ಹುಲಿಗನ್ನು ಬೆಂಕಿ ಹಚ್ಚಿ। ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ। ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ।